1,15,000 ಇದೆ, ಬಟ್ ರೈತರಿಗೋಸ್ಕರ ಆಫರ್ ಅಂದ್ಬಿಟ್ಟು 1,10,000 ಪ್ರೈಸ್ ಮಾಡಿದ್ದಾರೆ. ಸ್ಪೀಡು 60 ಇರುತ್ತೆ. ಹೌದು ಸರ್. ಮತ್ತೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ನಿಮ್ಗೆ 100 ಕಿಲೋಮೀಟರ್ ಕೊಡುತ್ತೆ ರೇಂಜ್. 500 kg ಲೋಡ್ ಕೆಪಾಸಿಟಿ ಇದೆ ಸರ್. ಒಂದ್ಸತಿ ನಿಮ್ಗೆ ಲೋಡ್ ಕೆಪಾಸಿಟಿ ಅಂದ್ರೆ ನೀವು ಒಂದ್ಸತಿ 500 kg ತೂಕ ಆಗ್ಬೋದು ಇದ್ರ ಮೇಲೆ. ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಇಂದಿನ ವಿಡಿಯೋದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಎಕ್ಸೆಲ್ ನಂತರ ಇರುವಂತಹ ಇವಿ ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡೋರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು, ಹಾಗೂ ಫೇಸ್ಬುಕ್ ಪೇಜ್ನಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಬಹುದು. ಸರ್, ಇದು ಎಕ್ಸೆಲ್ ಇದ್ದಂಗಿದೆ, ಇದ್ರ ಮಾಹಿತಿ ಹೇಳ್ತೀರಾ ಕಲೆಕ್ಟ್ ರಿವಿಯಲ್ಲಿ? ಸರ್, ಇವಾಗ ಇದ್ರದ್ದು ನಿಮಗೆ ಟಾಪ್ ಸ್ಪೀಡು 60 ಇರುತ್ತೆ. ಹೌದು ಸರ್. ಮತ್ತೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ನಿಮ್ಗೆ 100 ಕಿಲೋಮೀಟರ್ ಕೊಡುತ್ತೆ ರೇಂಜ್. 500 kg ಲೋಡ್ ಕೆಪಾಸಿಟಿ ಇದೆ ಸರ್. ಒಂದ್ಸತಿ ನಿಮ್ಗೆ ಲೋಡ್ ಕೆಪಾಸಿಟಿ ಅಂದ್ರೆ ನೀವು ಒಂದ್ಸತಿ 500 kg ತೂಕ ಆಗ್ಬೋದು ಇದ್ರ ಮೇಲೆ. 500 kg ತೂಕ. ಹೌದು. ಗ್ರೇಡಬಿಲಿಟಿ 12 ಡಿಗ್ರಿ ಗ್ರೇಡಬಿಲಿಟಿ ಇದೆ ಸರ್ ಇದರಲ್ಲಿ. ಅಂದ್ರೆ ಡಿಗ್ರಿ ಅಂದ್ರೆ ಮೌಂಟೇನ್ ಮೇಲೆ ಹತ್ತೋದು. 12 ಹೈಟ್ ಇರುತ್ತಲ್ಲ ಡಿಗ್ರಿದು, ಅದ್ರ ಮೇಲೆ ಹತ್ಬೋದು ನೀವು ಮೌಂಟೇನ್ ಮೇಲೆ. ಸರ್, ಇದು ಲೇಡೀಸ್ ಎಲ್ಲ ಉಪಯೋಗಿಸ್ತಾರೆ ಸರ್? ಲೇಡೀಸು ಉಪಯೋಗಿಸ್ಬೋದು, ಜೆಂಟ್ಸು ಉಪಯೋಗಿಸ್ಬೋದು. ಜಸ್ಟ್ ಲೈಕ್ ಹಾಲು ಮಾರಕ್ಕೆ, ಬೇರೆ ವಸ್ತುಗಳು ಮಾರಕ್ಕೆ, ಈ ಹೊಲದಲ್ಲೆಲ್ಲ ಹೊಡ್ಕೊಂಡು ಹೊಲದಲ್ಲಿ, ಅದಕ್ಕೋಸ್ಕರ ರೈತರಿಗೋಸ್ಕರ ಮೇನ್ ಸರ್ ಇದು. ರೈತರಿಗೋಸ್ಕರ? ಹೌದು ಸರ್. ಹೌದು ಸರ್. ಇದ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್, ಇದು ನಿಮಗೆ ಇವಾಗ 1,15,000 ಇದೆ, ಬಟ್ ರೈತರಿಗೋಸ್ಕರ ಆಫರ್ ಅಂದ್ಬಿಟ್ಟು 1,10,000 ಪ್ರೈಸ್ ಮಾಡಿದ್ದಾರೆ. 1,10,000? ಹೌದು ಸರ್. ಸರ್, ಇದು ಬ್ಯಾಟ್ರಿ ಅದು ಇದು ರಿಮೂವ್ ಮಾಡಾಕೊಳ್ಳೋದು ಅಥವಾ ಫಿಕ್ಸೆಡ್? ಸರ್, ಇಲ್ಲ, ಫಿಕ್ಸ್ಡ್ ಬ್ಯಾಟ್ರಿ ಇರುತ್ತೆ ಇದಕ್ಕೆ. ಬೇರೆ ನಮ್ಮಲ್ಲಿ ಬೇರೆ ಮಾಡೆಲ್ಸ್ ಇದೆ, ಅದಕ್ಕೆ ರಿಮೂವಬಲ್ ಬ್ಯಾಟ್ರಿ ಇದೆ. ಬಟ್ ಅದು ಫ್ಯಾಮಿಲಿ ಯೂಸ್ಗಂತ ಸ್ಕೂಟರ್ಸ್ ಇದೆ, ಅದಕ್ಕೆ ರಿಮೂವಬಲ್ ಇದೆ. ಇದಕ್ಕೆ ಫಿಕ್ಸ್ಡ್ ಇರುತ್ತೆ ಸರ್ ಬ್ಯಾಟ್ರಿ. ಸರ್, ಇದರಲ್ಲಿ ಎಷ್ಟು ವೇರಿಯಂಟ್ ಸಿಗುತ್ತೆ? ಸರ್, ಇದರಲ್ಲಿ 3 ವೇರಿಯಂಟ್ ಸಿಗುತ್ತೆ. ಇದರಲ್ಲಿ ಒಂದು ವೇರಿಯಂಟ್ ಇದೆ, ಅದ್ರದ್ದು ಟಾಪ್ ಸ್ಪೀಡ್ ನಿಮಗೆ 40 ಇರುತ್ತೆ, ರೇಂಜು 60 ಇರುತ್ತೆ. ಮತ್ತೆ ಇನ್ನೊಂದಿದೆ ಅದರದ್ದು ಟಾಪ್ ಸ್ಪೀಡ್ ನಿಮಗೆ 60 ಇರುತ್ತೆ, ಅದು ನಿಮಗೆ 80 ರೇಂಜ್ ಕೊಡುತ್ತೆ. ಮತ್ತೆ ಇನ್ನೊಂದಿದೆ ಥರ್ಡ್ ವೇರಿಯಂಟ್ ಅಲ್ಲಿ ನಿಮಗೆ ಟಾಪ್ ಸ್ಪೀಡ್ ಅದ್ರದ್ದು 60ನೇ ಇರುತ್ತೆ, ರೇಂಜು 100 ಇರುತ್ತೆ ಸರ್. ಸರ್, ಇದರಲ್ಲಿ ಏನಂದ್ರೆ ಇವಾಗ ಸೈಡ್ ಸ್ಟ್ಯಾಂಡಿಂಗ್ ರಿಮೂವ್ ಮಾಡಿಕೊಂಡು ಇದರಲ್ಲಿ ನೀವು ಕೆಪಾಸಿಟಿ ಹಾಕೋಬಹುದು. ಈ ಸೈಡ್ ನಿಮಗೆ. ಹೌದು ಸರ್. ಇದು ಸೈಡ್ ಸ್ಟ್ಯಾಂಡ್ ಏನಕ್ಕೆ ಕೊಟ್ಟಿದ್ದಾರೆ, ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಇದರಲ್ಲಿ ಸೈಡಲ್ಲಿ ಏನಾದರೂ ಇಟ್ಕೊಂಡು ಕ್ಯಾರಿ ಮಾಡಿಕೊಂಡು ಟೈ ಮಾಡ್ಕೊಳ್ಳೋಕ್ಕೆ, ಕಟ್ಕೊಳ್ಳೋಕೆ ಆಗುತ್ತೆ. ಇದರಲ್ಲಿ ಈ ಸೈಡು ಕೊಟ್ಟಿದ್ದಾರೆ, ನಿಮ್ಗೆ 2 ಸೈಡು ಇರುತ್ತೆ. ಅದು 2 ಸೈಡು ಬರುತ್ತೆ. ಹೌದು ಸರ್, 2 ಸೈಡ್ ಬರುತ್ತಲ್ಲ. ಸೊ ನಿಮ್ಗೆ 2 ಸೈಡಲ್ಲಿ ಗ್ರೇಡಬಿಲಿಟಿ ಇರುತ್ತೆ, ಕರೆಕ್ಟ್ ಬ್ಯಾಲೆನ್ಸ್ ಸಿಸ್ಟಮ್ ಇದೆ. ಫ್ರಂಟಲ್ಲೂ ನಿಮಗೆ ಹಾಕೋಬೋದು ವೆಯ್ಟು. ಫ್ರಂಟಲ್ಲೂ ನಿಮಗೆ ಆರಾಮ್ಸೆ ಒಂದು 200 kg ತನಕ ಹಾಕೋಬೋದು ನೀವು ಫ್ರಂಟಲ್ಲಿ. ಸರ್, ಒಂದು ಮಿನಿ ಲಗೇಜ್ ಆಟೋ ಇದ್ದಂಗಿದೆ. ಹೌದು ಸರ್, ಲಗೇಜ್ ಆಟೋ ಇದ್ದಂಗಿದೆ. ಬಟ್ ಅಷ್ಟೇ, ನಾವು ಕಸ್ಟಮೈಸೇಬಲ್ ಮಾಡ್ಕೊಡ್ತೀವಿ ಸರ್, ಕಸ್ಟಮೈಸೇಷನ್ಸ್ ಮಾಡ್ಕೊಡ್ತೀವಿ. ರೈತರ ರಿಕ್ವೈರ್ಮೆಂಟ್ ಕಸ್ಟಮೈಸೇಷನ್. ಹೌದು ಸರ್, ಮಾಡ್ಕೊಡ್ತೀವಿ. ಅವ್ರ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಥರ ಅವ್ರು ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು ಗಾಡಿನ. ಸರ್, ಇದು ನಮ್ಮ ಕರ್ನಾಟಕದಿಂದ ಎಲ್ಲ ಕಡೆಯೂ ಸಿಗುತ್ತಾ ಸರ್? ನಿಮ್ಗೆ ಆಲ್ ಓವರ್ ಇಂಡಿಯಾ ಸಿಗುತ್ತೆ, ಎಲ್ಲಿ ಬೇಕೋ ಅಲ್ಲಿ ಡೆಲಿವರಿ ಸಿಗುತ್ತೆ ಸರ್ ನಿಮ್ಗೆ. ಇದು ಎಲ್ಲಿ ವೆಹಿಕಲ್ ಸಿಗುತ್ತೆ? ಹೌದು ಸರ್. ಇದು ಬೆಲ್ ಡ್ರೈವ್ ಇನ್ನು ಅಥವಾ ಹಬ್ ಡ್ರೈವ್ ಇನ್ನು ವೆಹಿಕಲ್ ಸರ್ ಇದು? ಸರ್, ಇದು ಹಬ್ ಮೋಟರ್. ಹೌದು, ಮೋಟರ್ ಹಬ್ಬಲ್ಲೇ ಇರುತ್ತೆ, ಬೆಲ್ಟ್ ಏನು ಇರಲ್ಲ. ಯಾಕಂದ್ರೆ ಬೆಲ್ಟ್ ಹಾಕಿದ್ರೆ ಇದರಲ್ಲಿ ನಿಮಗೆ ಬೆಲ್ಟ್ ರಿಮೂವ್ ಮಾಡೋದು ಅದರದ್ದು ಪ್ರಾಬ್ಲಮ್ಸ್ ಬರುತ್ತೆ ಅಂದ್ಬಿಟ್ಟು ಮೋಟರ್ ಹಬ್ ಮೋಟರೇ ಮಾಡಿದ್ದಾರೆ. ಹೋಗಿ